ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್. ಹಾಯ್ ಫ್ರೆಂಡ್ಸ್, ಇದೊಂದು ಸ್ಲೀವ್ಸು ಡಿಸೈನು. ಮಾಮೂಲಿ ಕಣ್ಣಿನ ರೀತಿ ಮಾಡ್ತೀವಿ. ಅದು ಇದು ಬಂದುಬಿಟ್ಟು ಚೆಕ್ಸ್ ಥರ ಸ್ಕ್ವಯರ್ ನೆಕ್ಕಲ್ಲಿ ಕಟ್ ಮಾಡಿರೋದು ನೋಡಿ. ಆಮೇಲೆ ಮಧ್ಯೆ ಓಪನ್ ಬರುತ್ತೆ, ನಾನು ಇದು ಓಪನ್ ಇಟ್ಟದೇ ಈ ರೀತಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಇವಾಗ ಲೈನಿಂಗ್ ಮೇಲೆ ಕ್ಯಾನ್ವಸ್ ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ. ಸೊ ಸುತ್ತ ಸ್ಟಿಚ್ ಮಾಡಿಕೊಂಡು ಮತ್ತೆ ಅದು ಓಪನ್ ಎಷ್ಟಿದೆ ಅಷ್ಟಕ್ಕೂ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇವಾಗ ನಾವು ಇದು ಏನಿದೆ ಲೈನಿಂಗ್ ಪೀಸು ಅದನ್ನು ಉಲ್ಟಾ ಸೀದಾ ನೋಡಿಕೊಂಡು ಎರಡನ್ನು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ರೆಡಿ ಮಾಡ್ಕೊಂಬಿಡ್ಬೇಕು ಇದನ್ನು ಫಸ್ಟ್ಗೆ ನಾವು ಹ್ಯಾಂಡ್ಸ್ನ. ಇದು ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಏನು ಕ್ಯಾನ್ವಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ಟಿಚ್ ಮಾಡಿ ಇನ್ ಔಟ್ ಮಾಡ್ಕೊಳ್ಳೋದು ಅಷ್ಟೇ. ಅದು ಈಸಿ ಪ್ರೊಸೆಸ್, ಇದು ಆರಾಮಾಗಿ ಮಾಡ್ಕೋಬೋದು. ನೀವು ಕಣ್ಣಿನ ರೀತಿ ರೆಗ್ಯುಲರಾಗಿ ನೋಡಿರ್ತೀರ, ಇದು ಈ ರೀತಿನೂ ಮಾಡ್ಕೋಬೋದು. ಡಿಸೈನ್ ಚೆನ್ನಾಗಿರುತ್ತೆ, ಸ್ಕ್ವಯರ್ ನೆಕ್ಕಲ್ಲಿ ಈ ರೀತಿನೂ ತುಂಬ ಚೆನ್ನಾಗಿರುತ್ತೆ. ಅವರು ಕಣ್ಣಿನ ರೀತಿ ಇತ್ತು, ಈ ಥರ ಸ್ಕ್ವಯರಲ್ಲಿ ಮಾಡಿಕೊಡಿ ನಮಗೆ ಡಿಸೈನ್ ಅಂತ ಹೇಳಿದ್ರು. ಹಂಗಾಗಿ ಅದೇ ಇದು ಅಳತೆಯಲ್ಲಿ ಇದು ಸ್ಕ್ವಯರ್ ನೆಕ್ಕಲ್ಲಿ ಮಾಡಿರೋದು. ಈ ರೀತಿ ಸುತ್ತ ಸ್ಟಿಚ್ ಮಾಡ್ಕೊಂಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ತೆಗೆದುಬಿಟ್ಟು ರೆಡಿ ಮಾಡ್ಕೊಳ್ಳೋದಷ್ಟೇ ಇದು. ಈಗ ಆದಮೇಲೆ ನಾವು ಏನು ಕ್ಯಾನ್ವಸ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಕರೆಕ್ಟಾಗಿ ಮಧ್ಯಕ್ಕೆ ಇದು ಮಾಡ್ಕೋಬೇಕು. ಆಮೇಲೆ ಸೈಡಲ್ಲಿ ಸ್ವಲ್ಪ ಹಿಂಗೆ ಬಟ್ಟೆ ಸಾಕಾಗಲ್ಲ ಅಂದಾಗ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅದು ಒಂದು ನೀಟಾಗಿ ಮಾಡ್ಕೋಬೇಕು. ಈ ಬಟ್ಟೆಗಳು ಈಜ್ಕೊಳ್ಳೋ ಚಾನ್ಸ್ ಇರುತ್ತೆ, ನೀಟಾಗಿ ಕೊಡಬೇಕು. ಆಮೇಲೆ ಮತ್ತೆ ಅದನ್ನು ತೆಗೆದು ಮಾಡೋಕ್ಕೆ ಕಷ್ಟ ಆಗುತ್ತೆ. ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಮ್ಯಾಚಿಂಗ್ ಬಟ್ಟೆನೇ ಹಾಕ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಒಂದೊಂದು ಸ್ಲೀವ್ಸಲ್ಲಿ ಒಂಚೂರು ಜಾಯಿಂಟಿಂಗ್ ಬಂದೇ ಬರುತ್ತೆ, ನೋಡ್ಕೋಬೇಕು ನೋಡಿ ಈ ರೀತಿ. ಇವಾಗ ಮಧ್ಯೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕಿಂಗ್ ಪೀಸಲ್ಲಿ. ಇವಾಗ ನಾವು ಇದೇನು ಇಟ್ಟಿರ್ತೀವಿ ಆ ಕಡೆ ಒಂದು ಪಿನ್ನು ಈ ಕಡೆ ಒಂದು ಪಿನ್ನು ಮಧ್ಯೆ ಮಾರ್ಕ್ ಮಾಡ್ಕೊಂಬಿಟ್ಟು ಕರೆಕ್ಟಾಗಿ ಆ ಕಡೆ ಈ ಕಡೆ ಮೇಲ್ಗಡೆ ಕೆಳಗಡೆ ಕರೆಕ್ಟಾಗಿ ನಾವು ಏನು ಅಳತೆಲಿ ತೊಗೊಂಡಿರ್ತೀವೋ ಆ ಅಳತೆ ಕರೆಕ್ಟಾಗಿ ಮೇಲೆ ಒಂದು ಕೆಳಗಡೆ ಒಂದು ಪಿನ್ ಹಾಕ್ಕೊಂಬಿಡ್ಬೇಕು. ಕರೆಕ್ಟಾಗಿ ಮಧ್ಯಕ್ಕೆ ಬರಬೇಕದು, ನಾವು ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಮಧ್ಯಕ್ಕೆ ಮೇಲ್ಗಡೆ. ಇವಾಗ ಇದಾದಮೇಲೆ ಪಿನ್ ಹಾಕ್ಬಿಟ್ಟಿದ್ದೆ, ಏನದು ಓಪನ್ ಇರುತ್ತಲ್ಲ ಸ್ಟಿಚಿಂಗು, ಆಲ್ರೆಡಿ ನಾವು ಕ್ಯಾನ್ವಸ್ ಮೇಲೆ ಮಾಡಿರ್ತೀವಿ. ಇವಾಗ ಬ್ಲೌಸ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡೋದು, ಸ್ಟಿಚ್ ಮಾಡಿಬಿಟ್ಟು ಮಧ್ಯೆ ಓಪನ್ ಮಾಡಬೇಕು. ಮೇನ್ ಪೀಸು ಮತ್ತು ಲೈನಿಂಗ್ ಪೀಸು ಎರಡೂ ಓಪನ್ ಮಾಡಿಬಿಡೋದು. ಆಮೇಲೆ ಮಧ್ಯೆ ನಾವು ಇವಾಗ ಇದು ಕ್ಯಾನ್ವಸ್ ಇರುತ್ತಲ್ಲ ಮಧ್ಯೆ ನಾನು ಜಾಯಿಂಟಿಂಗ್ ಕೊಟ್ಟಿಲ್ಲ, ಅಲ್ಲಿ ಓಪನ್ ಬಿಟ್ಟಿದ್ದೀನಿ. ಅಲ್ಲಿಗೆ ಓಪನ್ ಮಾಡಿದ್ರೆ ನಾವು ಇನ್ ಔಟ್ ಮಾಡಿದ್ರೆ ಒಳಗಡೆ ಹೋಗುತ್ತೆ ಪೀಸು. ಮಧ್ಯೆ ಹುಷಾರಾಗಿ ಕಟ್ ಮಾಡ್ಕೋಬೇಕು, ನೀಟಾಗಿ ಮೂಲೆಯೆಲ್ಲ ನ್ಯಾಚ್ ಹಾಕೋಬೇಕು. ನೀಟಾಗಿ ಕಟ್ ಮಾಡ್ಕೊಂಡು ನೋಡಿ, ಈ ರೀತಿ ಮಾಡ್ಕೊಂಡಾದ್ಮೇಲೆ ಆರಾಮಾಗಿ ಅದನ್ನು ಆ ಕಡೆ ಈ ಕಡೆ ಈ ಕ್ಯಾನ್ವಸ್ನ ಸ್ಟಿಚ್ ಮಾಡ್ಕೊಂಬಿಟ್ಟು, ಯಾಕೆಂದರೆ ಅದು ನಾನು ಸ್ಟಿಚ್ ಮಾಡಿರಲಿಲ್ಲ, ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಈಗ. ಆ ಸ್ಟಿಚ್ ಮಾಡ್ಕೊಂಡು ಫಸ್ಟು ಮಾಡಿಟ್ಕೋಬೋದು, ಇಲ್ಲ ಈ ಥರನೂ ಸ್ಟಿಚಿಂಗ್ ಮಾಡಾದ್ಮೇಲೂ ಮಾಡ್ಕೋಬೋದು, ಅದರಲ್ಲೇನಿಲ್ಲ. ಸೈಡಲ್ಲಿ ಅದು ಸ್ಟಿಚಿಂಗ್ ಆದಮೇಲೆ ಅದು ಇನ್ನೌಟ್ ಮಾಡಿಬಿಟ್ಟು ಎಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೋಬೇಕು, ನಾನು ಮಧ್ಯೆ ಓಪನ್ ಬಿಟ್ಟಿದ್ದೀನಿ. ಇವಾಗ ಇದು ಈ ರೀತಿ ಮಾಡಿದ್ಮೇಲೆ ಆರಾಮಾಗಿ ಈ ಉಲ್ಟಾ ತಿರುಗಿಸಿದ್ರೆ ನೀಟಾಗಿ ಫೋಲ್ಡಿಂಗ್ ಆಗುತ್ತೆ, ಮೇಲೊಂದು ಪಾಯಿಂಟ್ ಒಳಗೆ ಹಾಕಿದ್ರೆ ಆರಾಮಾಗಿ ರೆಡಿ ಆಗುತ್ತೆ ಹ್ಯಾಂಡ್ಸು. ಈ ಥರ ಸಿಂಪಲ್ಲಾಗಿ ನೀವು ಕಣ್ಣಿನ ರೀತಿ ಮಾಡಿದಾಗಲೂ ಇದೇ ರೀ ಪ್ರೊಸೆಸ್ಸು. ಕೆಲವು ಮಧ್ಯದಲ್ಲಿ ಜಾಯಿಂಟಿಂಗ್ ಬಂದ್ಬಿಡುತ್ತೆ, ಜಾಯಿಂಟ್ ಓಪನ್ ಮಾಡಿಬಿಡ್ತಾರೆ, ಆ ಥರನೂ ಮಾಡ್ಬೋದು, ಬಟನ್ ಇಡ್ಬೋದು. ಇವಾಗ ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ, ನೀವು ಈ ಥರನೂ ಟ್ರೈ ಮಾಡಿ. ಈ ಥರ ಆದರೆ ಇನ್ನೂ ಫಿನಿಷಿಂಗ್ ನೀಟಾಗಿ ಬರುತ್ತೆ. ಅದಾದರೆ ಬಟ್ಟೆ ಮತ್ತೆ ಜಾಯಿಂಟಿಂಗ್ ಕೊಡಬೇಕು, ಒಂದು ಪಟ್ಟಿ ಕೊಡಬೇಕು ಅವೆಲ್ಲ ಬೇಡ ಅಂದರೆ ಈ ರೀತಿ ಮಾಡಿ ನೋಡಿ, ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಬಿಟ್ರೆ ನೀಟಾಗಿ ಫಿನಿಷಿಂಗ್ ಬರುತ್ತೆ. ಅಲ್ಲಲ್ಲೊಂದು ನಮಗೆ ಬಟನ್ನು, ಎಷ್ಟು ಬಟನ್ ಬೇಕು ಅಷ್ಟು ಬಟನ್ ಇಟ್ಕೊಂಡ್ಬಿಟ್ರೆ ತುಂಬ ಫಿನಿಷಿಂಗ್ ನೀಟಾಗಿರುತ್ತೆ. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಕಣ್ಣಿನ ರೀತಿಯೂ ಮಾಡ್ಬೋದು, ಈ ರೀತಿಯೂ ಮಾಡ್ಕೋಬೋದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಂದೇ ಸಮನಾಗಿ ಮೂರೂ ಸ್ಕ್ವಯರ್ ನೆಕ್ಕಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಆರಾಮಾಗಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.